ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚರತ್ನ ರಥಯಾತ್ರೆ ಮಂಗಳವಾರ ಅಲಗೂರು ಭಾಗದಿಂದ ಪ್ರವೇಶಿಸಿದಾಗ ಪಕ್ಷದ ಸಾವಿರಾರು ಕಾರ್ಯಕರ್ತರು ಹಾಗೂ ಎಚ್ ಡಿ ಕೆ ಅಭಿಮಾನಿಗಳು ಅಭೂತಪೂರ್ವ ಸ್ವಾಗತ ನೀಡಿ ಯಾತ್ರೆಯನ್ನು ತಾಲೂಕಿಗೆ ಬರಮಾಡಿಕೊಂಡರು. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಯೋಜನೆಗಳ ಸ್ತಬ್ಧ ಚಿತ್ರಗಳಿರುವ ಐದು ವಾಹನಗಳ ಜೊತೆಗೆ ತೆರೆದ ವಾಹನದಲ್ಲಿ ಎಚ್ ಡಿ ಕೆ ಆಗಮಿಸಿದ್ದರು. ಈ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ದಾರೆ. ಜನಪದ ಕಲಾತಂಡಗಳು ಹಾಗೂ ತಮಟೆ ನಗಾರಿ ಡೊಳ್ಳು ಕುಣಿತ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಜೊತೆಗೆ ಪೂರ್ಣಕುಂಭ ಸ್ವಾಗತ ನೀಡಿ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಗಿತ್ತು. ನಂತರ ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮದ ಎಚ್ ಡಿ ಕೆ ಅಭಿಮಾನಿಗಳಾದ ರಾಣಿ ಮತ್ತು ರಾಮು ದಂಪತಿ ತಮ್ಮ 6 ತಿಂಗಳ ಮಗುವನ್ನು ಎಚ್ ಡಿ ಕೆ ಇದ್ದ ವಾಹನದ ಬಳಿ ಬಂದು ತನ್ನ ಮಗುವಿಗೆ ನಾಮಕರಣ ಮಾಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಮಗುವಿಗೆ ಕೃತಿಕೌಡ ಎಂದು ಹೆಸರಿಸಿ ಅರಸಿ ನಂತರ ಮಳವಳ್ಳಿ ಶಿವಲಿಂಗೇಗೌಡ ಎಂಬ ಅಭಿಮಾನಿಗೆ ಪಕ್ಷ ಸಂಘಟನೆಗಾಗಿ 50,000 ರೂ ದೇಣಿಗೆಯನ್ನು ಎಚ್ ಡಿ ಕೆ ನೀಡಿದರು. ಹಾಗೂ ಕಂದೇಗಾಲ ಗ್ರಾಮದಲ್ಲಿ ರೈತನೊಬ್ಬ ಹಳ್ಳಿಕರ್ ತಳಿಯ ನಾಟಿ ಹಸು ಮತ್ತು ಕರುವನ್ನು ಕೊಡುಗೆ ನೀಡಿ ಹಾರೈಸಿದರು. ಅಭಿಮಾನದಿಂದ ಸ್ವೀಕರಿಸಿದ ಎಚ್ ಡಿ ಕೆ ಮಾತನಾಡಿ, ನಿಮ್ಮ ಅಭಿಮಾನಕ್ಕೆ ಆಭಾರಿ ಆಗಿರುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರಮಾಣ ವಚನದ ದಿನ ಈ ಹಸು ಕರುವಿಗೆ ಪೂಜೆ ಸಲ್ಲಿಸುವ ಮೂಲಕ ರೈತರ ಹಿತ ಕಾಯುವ ಕೆಲಸಕ್ಕಾಗಿ ವಿಧಾನಸೌಧದ ಮೆಟ್ಟಿಲೇರುತ್ತೇನೆ ಎಂದು ಶಪಥ ಮಾಡಿದರು. ಅಲಗೂರಿನಲ್ಲಿ ಬೆಲ್ಲದ ಅಚ್ಚುಗಳಿಂದ ಸಿದ್ಧಪಡಿಸಿದ ಬೃಹತ್ ಹಾರ ಆಡಳಿ ಸರ್ಕಲ್ನಲ್ಲಿ 100 ಕೆಜಿ ತೂಕದ ಕೇಕ್ ಅನ್ನು ಎಚ್ ಡಿ ಕೆ ಅವರು ಕತ್ತರಿಸುವ ಮೂಲಕ ಜನ್ಮದಿನದ ಶುಭಾಶಯವನ್ನು ಕೋರಲಾಗಿತ್ತು. ತಾಲೂಕಿನ ಮತ್ತಿತಾಲೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯಿ ಹೊಡೆದು ಕಾರ್ಯಕರ್ತರು ಅಭಿಮಾನ ಮೆರೆದರು.